ಹೇಳಕಲ್ಲ ನಿನಗೆ ಒಪ್ಪಿಕೆ ತಾನೆ ನಿಮ್ಮ ಅಕ್ಕನಿಗೋಸ್ಕರ ನೀ ನಿಮ್ಮ ಮನೆನ ಬಿಟ್ಟು ಕೊಡ್ತೀಯಾ ತಾನೆ ನೋಡ್ಕಂದ ಅವಳು ನಿನಗೋಸ್ಕರ ಅವಳ ಜೀವನನೇ ತ್ಯಾಗ ಮಾಡ್ತಾ ಇದ್ದಾಳೆ ಅವಳಿಗೋಸ್ಕರ ಈ ಮನೆ ಬಿಟ್ಕೊಡ್ರಣ ಅಲ್ವಾ ಹೇಳು ನೀನು ಒಪ್ಪಿಗೆ ಕೊಡ್ತೀಯಾ आगल अंद्रे ಏನು ಇಬ್ರು ಗಾಬರಿ ಆದ್ರಾ ಹಾಗಲ್ಲ ಕಣೋ ಸುಮ್ಮನೆ ತಮಾಷೆ ಮಾಡ್ದೆ ನನ್ ಹೀಗ ಮಾತಾಡಿದ್ರೆ ನನ್ನನ್ನ ಯಾರಾದರೂ ಮನುಷ್ಯಲು ಅಂತಾರ ಅಕ್ಕ ನನಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾಳೆ ಎಷ್ಟು ದೊಡ್ಡ ಸಹಾಯ ಮಾಡ್ತಾ ಇದ್ದಾಳೆ ಅವಳ ಜೀವನನ ಕಡೆಗಣಿಸಿಕೊಂಡು ನನ್ನ ಜೀವನನ ಕಟ್ಟಿಕೊಳ್ತಾ ಇದ್ದಾಳೆ ಮುರಿದು ಹೋಗ್ತಾ ಇದ್ದ ನನ್ನ ಸಂಸಾರನ ಸರಿ ಮಾಡ್ತಾ ಇದ್ದಾಳೆ ಅವಳಿಗೆ ನೀವು ಈ ಮನೆ ಕೊಡ್ತೀನಿ ಅಂದಾಗ ಬೇಡ ನನಗೂ ಪಾಲ್ ಕೊಡಿ ಅಂತ ನಾನು ಹೇಳಿದ್ರೆ ನನ್ನನ್ನ ಯಾರಾದರೂ ಮನುಷ್ಯಲು ಅಂತಾಳ ಕಿಂಚಿತ್ತಾದರೂ ಮನುಷ್ಯತ್ವ ಇರುತ್ತಾ ನನಗೆ ನನಗೇನು ತೊಂದರೆ ಇಲ್ಲ ಎಲ್ಲದನ್ನೂ ಅಕ್ಕಂಗೆ ಕೊಡಿ ಬೇಕಾದ್ರೆ ನನಗೆ ಬೇಡ ಅಂತ ನಾನೇ ಬರ್ಕೊಡ್ತೀನಿ ನನಗೆ ದೇವರು ಎಲ್ಲದನ್ನೂ ಕೊಟ್ಟಿದ್ದಾನೆ ಕೊಡದೇ ಇರೋದನ್ನ ಈಗ ಅಕ್ಕ ಕೊಡ್ತಾ ಇದ್ದಾಳೆ ಅವಳಿಗೆ ಈ ಮನೆನ ಕೊಡಬಾರದು ಅಂತ ಹೇಳಿದ್ರೆ ಅದನ್ನ ನ್ಯಾಯ ಅಂತಾರ ನಿಮಗೆ ಅವಳಿಗೆ ಏನು ಕೊಡಬೇಕು ಅನ್ಸುತ್ತೋ ಎಲ್ಲದನ್ನೂ ಕೊಡಿ ನನ್ನನ್ನು ಕೇಳೋ ಅಗತ್ಯನೇ ಇಲ್ಲ ತುಂಬಾ ಥ್ಯಾಂಕ್ಸ್ ಪುಟ್ಟ ನೀನೇನು ಹೇಳ್ತೀಯೋ ಅಂತ ಗೊಂದಲ ಆಗಿತ್ತು ನನಗೆ ಅಮ್ಮ ನಿನ್ನ ಮಕ್ಕಳು ಎಂಥವರು ಅಂತ ನಿಮಗೆ ಗೊತ್ತಿಲ್ವಾ ನಿನ್ನ ಮಕ್ಕಳು ನಿನ್ನ ತರ ಇಲ್ಲದೆ ನಿನ್ನ ಸಂಸ್ಕಾರ ನಿನ್ನ ಗುಣನ ಕಲಿದೆ ರಾಕ್ಷಸರಾಗ್ತಾರ ನಾನು ಅಂಥವಳಲ್ಲ ಗೊತ್ತು ಕಣೆ ನೀನು ಬೇಡ ಅನ್ನೋಲ್ಲ ಅಂತ ನಮಗೆ ಗೊತ್ತಿತ್ತು ಕಂದ ಆದರೂ ಅಪ್ಪ ಅಮ್ಮಗೆ ನಿನಗೊಂದು ಮಾತು ತಿಳಿಸೋದು ನಮ್ಮ ಕರ್ತವ್ಯ ಅಲ್ವಾ ಸರಿ ಆಯಿತು ನನಗೊಂದು ವಿಷಯ ಗೊತ್ತಾಗಬೇಕು ನಿಮ್ಮ ಈ ದಿಢೀರ್ ನಿರ್ಧಾರಕ್ಕೆ ಕಾರಣ ಏನು ನೀವಿಬ್ಬರು ಇಷ್ಟೊಂದು ಸೀರಿಯಸ್ ಆಗಿ ತಲೆ ಕೆಡಿಸ್ಕೊಂಡಿದ್ದೀರಾ ಅಂದರೆ ಯಾರೋ ನಿಮ್ಮನ್ನು ಚುಚ್ಚಿದ್ದಾರೆ ಏನಾಯಿತು ಸಡನ್ ಆಗಿ ಯಾಕೆ ಬದಲಾವಣೆ ಪ್ಲೀಸ್ ಹೇಳಿ ಇಲ್ಲ ಆತ ಒಳ್ಳೆ ಮನುಷ್ಯ ನನಗೆ ಬೈದು ನನ್ನ ಕಣ್ಣು ತರಿಸ್ದ ನಾವು ಅವನಿಗೆ ಥ್ಯಾಂಕ್ಸ್ ಹೇಳಬೇಕು ನೋಡು ಯಾರಪ್ಪ ನಿತಿನ್ ಬಂದು ಮಾತಾಡ ಹೋದ ಶ್ರಾವ್ಯನ್ ಬಗ್ಗೆ ಇರೋ ಅಸಡ್ಡೆ ಬೇಜವಾಬ್ದಾರಿತನ ಎಲ್ಲ ನಮಗೆ ಗೊತ್ತಾಯಿತು ಆಗ ನಮ್ಗೆ ಅನ್ನಿಸ್ತು ಅದಕ್ಕೆ ಇಬ್ಬರು ಕೂತು ತೀರ್ಮಾನ ಮಾಡೋದು ಬೇರೆ ಇನ್ನೇನೂ ಇಲ್ಲ ಕಂದ ಕಾಫಿ ತರ್ತೀವಿ ಕಣ ಈಗ ನನ್ನ ಮನಸ್ಸಿಗೆ ನಿರಾಳ ಆಯ್ತು ಕಣ ಹೇಳು ಜಾನು ನಿನ್ನ ಮತ್ತೆ ಅಮ್ಮನ ಮಧ್ಯೆ ಏನೋ ಗಲಾಟೆ ನಡೀತತ್ತಲ್ಲ ಏನದು ಆ ವಿಷಯ ನಿನಗೂ ಗೊತ್ತಿರಬೇಕಲ್ವಾ ಇಲ್ಲ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಬೇಡ ಬಿಡು ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಆದ್ರೆ ಅದು ನನಗೆ ಸಂಬಂಧಪಟ್ಟಿದೆ ಅಂತ ನನಗೆ ಗೊತ್ತಿದೆ ಅದರಿಂದ ಏನು ಪ್ರಯೋಜನ ಇಲ್ಲ ಜಾನು ನಮ್ಮ ಅಮ್ಮ ಸುಮ್ಮ ಸುಮ್ಮನೆ ಏನೇನೋ ಹೇಳ್ತಾ ಇರ್ತಾರೆ ಅದಕ್ಕೆಲ್ಲ ನಮ್ಮ ತಲೆ ಕೆಡಿಸ್ಕೊಳಕ್ಕೆ ಸಾಧ್ಯ ಇಲ್ಲ ನೀನು ಆರಾಮಾಗಿದ್ದು ಬಿಡು ನನಗೆ ಹರ್ಟ್ ಆಗಿದೆ
ಏನು ನನ್ನ ಬಗ್ಗೆ ನಿಮಗೆ ಇದ್ದಿದ್ದ ಒಪಿನಿಯನ್ ಕೇಳಿ ನನಗೆ ತುಂಬಾ ಬೇಜಾರಾಯಿತು ನೀನು ಹೀಗೆಲ್ಲ ಮಾತಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಾನು ಏನು ಮಾತಾಡ್ದೆ ಈಗ ಅಲ್ಲ ನಿತಿನ್ ನಾನು ನಿನಗೆ ಏನೇನೋ ಅಲ್ವಾ ಯಾರು ಅಂದರು ನೀ ನನ್ನ ಕ್ಲೋಸ್ ಫ್ರೆಂಡ್ ನೀ ನನ್ನ ಚೈಲ್ಡ್‌ಹುಡ್ ಫ್ರೆಂಡ್ ನಿನ್ನನ ಏನು ಅಲ್ಲ ಅಂದ್ರೆ ಹೇಗೆ ಇದು ಬರಿ ಬಾಯಿ ಮಾತಲ್ವಾ ಇಲ್ಲ ಐ ಸ್ವೇರ್ ಇಷ್ಟೆಲ್ಲ ನನ್ನ ಬಗ್ಗೆ ಹೇಳೋ ನೀನು ನನ್ನನ್ನ ಹೋಗು ಅಂದ್ರೆ ಹೇಗೆ ಹೇಳು ನೋಡು ನನ್ನನ್ನ ಮದುವೆ ಆಕ್ಯೋ ಬಿಡ್ತೀಯೋ ಅದಾದ್ಮೇಲೆ ಆದ್ರೆ ಒಬ್ಬ ಫ್ರೆಂಡ್ ಆಗಿ ಹೋಗು ಅಂತ ಹೇಳ್ತೀಯಲ್ಲ ನಿನಗೆ ನನ್ನ ಬಗ್ಗೆ ಇರೋ ಕಾಳಜಿ ಅಷ್ಟೇನಾ ಹಾಗಲ್ಲ ಜಾನು ಮಾತಾಡಬೇಡ ನನಗೆ ತುಂಬಾ ನೋವಾಯಿತು ನನ್ನನ್ನ ಫ್ರೆಂಡ್ ಆಗಿ ನೋಡಬಹುದಿತ್ತು ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಯೋಚನೆ ಮಾಡಬಹುದಿತ್ತು ಆದ್ರೆ ಈಗ ನೀನು ಚೀಪ್ ಆಗಿ ಬಿಹೇವ್ ಮಾಡ್ತಾ ಇದ್ದೀಯ ಈಗ ನನ್ನನ್ನ ಫ್ರೆಂಡ್ ಅಂದೆ ನಿನ್ನ ಮೇಲೆ ವಿಶ್ವಾಸ ಇದೆ ಅಂದೆ ಈಗ ಇದೆಲ್ಲ ಫೇಕ್ ಅಂತ ಅನ್ಸಲ್ವಾ ಸಾರಿ ಜನು ಬೇಜಾರ್ ಮಾಡ್ಕೊಂಬೇಡ ಅಮ್ಮನತ್ರ ಆಗ ಅನ್ಲೇಬೇಕಿತ್ತು ಅಂದ್ರೆ ನಿನಗೆ ನನ್ನ ಬಗ್ಗೆ ಲವ್ ಇಲ್ಲ ಅಂತನಾ ಇಲ್ಲ ಆಗಲ್ಲ ನಮ್ಮ ಅಮ್ಮ ನನ್ನ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ನಿನ್ನ ಮದುವೆ ಆಗು ಅಂತ ಪೀಡಿಸ್ತಾರೆ ನಾನು ಏನು ಮಾಡ್ಲಿ ಹೇಳು ನನಗೆ ಸಿಟ್ ಬರಲ್ವಾ ಅದಕ್ಕೆ ಆಗ ಮಾತಾಡ್ದೆ ನಿನ್ನ ಬೇಸರ ಮಾಡ್ಕೋಬೇಡ ಆದ್ರೆ ಸಂತೋಷ ಅಂತೂ ಖಂಡಿತ ಆಗಲ್ವಲ್ಲ ಒಟ್ಟಿನಲ್ಲಿ ನಾನು ಹೋದ್ರೆ ನಿನಗೆ ಬೇಜಾರು ಅಂತೂ ಆಗಲ್ವಲ್ಲ ಏನು ಜಾನು ಈಗ ಹೇಳ್ತೀಯ ನೀನು ಹೋದ್ರೆ ಬೇಸರ ಆಗದೆ ಇರತ್ತಾ ನೋಡು ನಾನು ಯಾವತ್ತೋ ಹೊರಟು ನಿಂತಿದ್ದೆ ಆದ್ರೆ ಹೋಗಬೇಡ ಅಂತ ನಿಲ್ಸಿದ್ದು ನೀನೇ ಇಷ್ಟು ದಿನ ನಾನು ನಿನಗೋಸ್ಕರ ಕಾದಿದ್ದೀನಿ ಆದ್ರೆ ಏಕಾಏಕಿ ಹೋಗ್ಲಿ ಅಂದ್ರೆ ಹೇಗೆ ಹಾಗಿದ್ರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಸ್ಪಷ್ಟವಾಗಿ ಹೇಳ್ಬಿಡು ನಿತಿನ್ ಆಂಟಿ ಬಂದು ನಿನ್ನನ್ನು ಫೋರ್ಸ್ ಮಾಡೋದು ನೀನು ಅವ್ರ ಹತ್ರ ಜಗಳ ಮಾಡೋದು ಅವ್ರು ಬಂದು ನನ್ನನ್ನ ಹೋಗ್ಬೇಡ ಅಂತ ಹೇಳೋದು ಇದಕ್ಕೆಲ್ಲ ಕೊನೆ ಹಾಡ್ಬಿಡು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು ನೋಡ್ ಜಾನು ಬೇಸರ ಮಾಡ್ಕೊಂಬೇಡ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ ನಿನ್ನ ಮೇಲಿರೋ ಪ್ರೀತಿನೇ ಬೇರೆ ಶ್ರಾವ್ಯ ಮೇಲಿರೋ ಪ್ರೀತಿನೇ ಬೇರೆ ನಾನು ಮೊದಲು ಪ್ರೀತಿಸಿದ್ದು ಶ್ರಾವ್ಯನ ನನ್ನ ಫಸ್ಟ್ ಪ್ರಿಫರೆನ್ಸನು ಶ್ರಾವ್ಯನೇ ಹೇಳಿಲ್ಲ ಸೇವರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಮಾತಾಡಿ ಈಗಲೇ ನಿಮ್ಮನ್ನ ಭೇಟಿ ಮಾಡಬೇಕು ಎಲ್ಲಿದ್ದೀರಾ ಏನು ವಿಷಯ ಅದು ಕೆಲವು ವಿಷಯಗಳನ್ನು ನಿಮ್ಮ ಹತ್ರ ಚರ್ಚೆ ಮಾಡಬೇಕಿತ್ತು ನೀವು ಎಲ್ಲಿದ್ದೀರಾ ಅಂತ ಹೇಳಿ ನಾನು ಅಲ್ಲಿಗೆ ಬರ್ತೀನಿ ನಾನು ಧರ್ಮಗಿರಿ ದೇವಸ್ಥಾನ ಪಾರ್ಕ್ ಹತ್ರ ಇದ್ದೀನಿ ಓಕೆ ಸರಿ ನೀವು ಅಲ್ಲೇ ವೇಟ್ ಮಾಡ್ತೀರಾ ನಾನು ಈಗಲೇ ಬರ್ತೀನಿ ನೀವು ಮಾತಾಡಲೇಬೇಕು ಅನ್ನೋದಾದರೆ ವೇಟ್ ಮಾಡ್ತೀನಿ ಓಕೆ ನಾನು ಹೊರಡ್ತಾ ಇದ್ದೀನಿ ಬರ್ತೀನಿ ಓಕೆ ಜಾನು ಓ ಆಂಟಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಏನು ಕೊಡಲಿ ನಿಮಗೆ ಕಾಫಿ ಟೀ ಜ್ಯೂಸ್ ಹಾರ್ಲಿಕ್ಸ್ ಬೋರ್ಮಿಟಾ ಯಾಕಮ್ಮ ಹೋಗ್ಲಿ ಸ್ವೀಟ್ಸ್ ಈ ಸಂದರ್ಭದಲ್ಲಿ ನೀವು ಸ್ವೀಟ್ಸ್ ತೊಗೊಳ್ಳೇಬೇಕು ಒಂದು ನಿಮಿಷ ಇರಿ ತೊಗೊಂಡು ಬರ್ತೀನಿ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಎಲ್ಲ ಹೇಳ್ತೀನಿ ಕೂತ್ಕೊಳ್ಳಿ ಆಂಟಿ ಥ್ಯಾಂಕ್ ಯು ಸೋ ಮಚ್ ಆಂಟಿ
ಯಾಕಮ್ಮ ಏನಾಯ್ತು? ನಿಮ್ ಮಗ ಇವತ್ತು ಅವನ್ ಮನಸ್ಸಲ್ಲಿರೋದನ್ನೆಲ್ಲ ಸ್ಪಷ್ಟವಾಗಿ ಹೇಳ್ಬಿಟ್ಟ. ಸೊ ಎವ್ರಿಥಿಂಗ್ ಇಸ್ ಕ್ಲಿಯರ್ಡ್. ಐ ಆಮ್ ರಿಲೀವ್ಡ್. ಜಾನು, ವ್ಯಂಗ್ಯ ಮಾಡ್ತಿದ್ಯಾ? ಅಯ್ಯೋ, ಇದ್ರ ವ್ಯಂಗ್ಯ ಮಾಡೋದೇನಿದೆ ಆಂಟಿ? ಅಂಥದ್ದೇನೂ ಇಲ್ಲ, ಇರೋ ವಿಷಯನ ಹೇಳಿದೆ. ನಿಮ್ ಮಗ ಬಾಯ್ಬಿಟ್ಟು ಎಲ್ಲ ಹೇಳಿದ್ರು, ಅವ್ರು ಹೇಳಿದ್ದನ್ನ ನಿಮ್ಗೊಂದ್ಸಲ ರಿಪೀಟ್ ಮಾಡಿ ಹೇಳ, ನಿಮ್ ಮನ್ಸಿಗೂ ಖುಷಿ ಆಗ್ಬೋದು. ಬೇಡ. ಯಾಕೆ? ಅವನೇನ್ ಹೇಳ್ದ ಅನ್ನೋದನ್ನ ನಾನು ಕೇಳಿಸ್ಕೊಂಡೆ. ಓ, ಕೇಳಿಸ್ಕೊಂಬೇಡ್ರ? ಥ್ಯಾಂಕ್ ಗಾಡ್. ಆ ಸಂತೋಷದ ವಿಷಯನ ನಿಮ್ ಹತ್ರ ಹೇಗ್ ಹಂಚ್ಕೊಳ್ಳಿ ಅಂತ ಯೋಚಿಸ್ತಿದ್ದೆ, ಬಟ್ ನಿಮ್ಗೆ ಎಲ್ಲ ಗೊತ್ತಾಯ್ತಲ್ಲ. ನೋ ಪ್ರಾಬ್ಲಮ್, ಖುಷಿ ಆಯ್ತಲ್ಲ ಆಂಟಿ. ಜಾನು ಪ್ಲೀಸ್. ಯಾಕಂಟಿ? ಅವನ್ ತಲೆ ಸರಿ ಇಲ್ಲ, ಅದಕ್ಕೆ ಹುಚ್ಚುಚ್ಚಾಗಿ ಮಾತಾಡ್ತಾನೆ. ಅವನ್ ಮಾತುಗಳಿಗೆ ಅರ್ಥ ಆಗಿರ್ತಾ ಏನೂ ಇಲ್ಲ. ನೀನ್ ಅದನ್ನೆಲ್ಲ ತಲೆಗೆ ತಗೋಬೇಡ. ಇದಕ್ಕಿಂತ ಅರ್ಥ ಆಗೋ ಹಾಗೆ ಹೇಗೆ ಹೇಳ್ಬೇಕು ಆಂಟಿ? ಅವನ್ ಇರೋ ವಿಷಯನ ಪ್ರಾಂಪ್ಟ್ ಆಗಿ ಹೇಳಿದಾನೆ. ಅವನ್ ಫಸ್ಟ್ ಪ್ರಿಫರೆನ್ಸ್ ಶ್ರಾವ್ಯ ಅಂತ ಹೇಳಿದಾನೆ. ಅವನ್ ಪ್ರಾಮಾಣಿಕತೆನ ಒಪ್ಕೊಳ್ಳೇಬೇಕಲ್ವಾ? ಅವನ್ ನಡವಳಿಕೆ ನನಗ್ ತುಂಬಾ ಇಷ್ಟ ಆಯ್ತು. ಅವನ್ ಯಾಕೆ ಅರ್ಥ ಮಾಡ್ಕೊಳ್ತಿಲ್ವೋ ಗೊತ್ತಿಲ್ಲ. ನಾನು ಆಗ್ಲೇ ಬಂದು ಅವನ್ನ ಬಯ್ಯೋಣ ಅನ್ಕೊಂಡೆ, ಆದ್ರೆ ಬೇಡ, ಸುಮ್ಮನೆ ಗಲಾಟೆಗಳಾಗುತ್ತೆ, ನನ್ನ ಅವನ ನಡುವಿನ ಅಂತರ ಹೆಚ್ಚಾಗುತ್ತೆ ಅಂತ ಸುಮ್ಮನಾಗ್ಬಿಟ್ಟೆ. ಅವನ್ ಹಾಗೆ ಹೇಳ್ಬಾರ್ದಾಗಿತ್ತು. ಇಲ್ಲ, ನೀವ್ ಯಾಕಂಟಿ ಗಲಾಟೆ ಮಾಡೋದಕ್ಕೆ ಹೋಗ್ತೀರಿ? ನಿಮ್ಮಿಬ್ರ ಸಂಬಂಧ ಹಾಳಾಗುತ್ತಷ್ಟೇ. ಮದ್ವೆ ಅನ್ನೋದು ಒಬ್ರಿಷ್ಟಕ್ಕೆ ಸಂಬಂಧಪಟ್ಟಿದ್ದಲ್ವಲ್ಲ. ನಾನ್ ಮಾತ್ರ ಒಪ್ಪಿದ್ರೆ ಮದ್ವೆ ಆಗಲ್ವಲ್ಲ. ನಿಮ್ ಮಗನೂ ಒಪ್ಬೇಕಾನೆ, ಅಂದ್ರೆ ಅವನು ಒಪ್ಪಲ್ವಲ್ಲ, ಸೊ ಮದ್ವೆನೇ ನಡೆಯಲ್ಲ. ಹಾಗೆ ಹೇಳ್ಬೇಡ ಜಾನು, ಅವನಿಗೆ ನಿನ್ ಕಂಡ್ರೆ ಇಷ್ಟಾನೆ. ಎಷ್ಟು ಸುಳ್ಳು ಹೇಳ್ತೀರಾ ಆಂಟಿ ನೀವು? ಅವನೇ ಇಲ್ಲ ಅಂತ ಹೇಳಿದ್ನಲ್ಲ. ಯಾವುದೋ ಭ್ರಮೆಗೆ ಬಿದ್ದು ಹಾಗೆ ಹೇಳಿದಾನೆ. ಆ ಭ್ರಮೆ ಕಳಚ್ ಬೀಳುತ್ತೆ ಅಂತ ಯಾವ ನಂಬಿಕೆ? ಇಲ್ಲ ಜಾನು, ಅವನು ಸರಿ ಹೋಗ್ತಾನೆ. ನಿನ್ನ ಪ್ರೀತಿ ಬೆಲೆ ಅವನಿಗೆ ಗೊತ್ತಾಗುತ್ತೆ. ಇಲ್ಲ ಆಂಟಿ, ಪ್ರತಿದಿನ ನನ್ನ ವಿಚಾರದಲ್ಲಿ ಅವನು ದೂರ ಆಗ್ತಾ ಇದ್ದಾನೆ. ಇತ್ತೀಚೆಗೊಂದು ಸ್ಪಷ್ಟವಾಗಿ ಹೇಳ್ತಿದ್ದಾನೆ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ. ಇನ್ ಯಾವಾಗ ಅವನಿಗೆ ಪ್ರೀತಿ ಬೆಲೆ ಗೊತ್ತಾಗುತ್ತೆ? ಪ್ಲೀಸ್ ಜಾನು, ನನಗೋಸ್ಕರ ಇನ್ನು ಸ್ವಲ್ಪ ದಿನ. ಇಷ್ಟು ದಿನ ಕಾದಿದ್ದು ನಿಮ್ಗೋಸ್ಕರನೇ. ಇನ್ನು ಕೆಲವು ದಿನ ನನಗೋಸ್ಕರನೇ ಇದ್ಬಿಡು. ನನಗೆ ಅವಮಾನ ಅನ್ಸತ್ತೆ. ಅದು ಬರೀ ತಾತ್ಕಾಲಿಕ, ಮುಂದೆ ನೀನು ಇಲ್ಲಿಗೆ ಯಜಮಾನಿ ಆಗ್ತೀಯ. ಮತ್ತೆ ನನ್ನನ್ನು ಭ್ರಮೆಗೆ ಸಿಕ್ಕಾಕ್ಸ್ಬೇಡಿ. ಇಲ್ಲ, ನಿತಿನ್ ಭ್ರಮೆ ಕಳಿಸಿದ್ರೆ ನೀನು ಅವನಿಗೆ ಕಾಣಿಸ್ತೀಯ, ಖಂಡಿತ ಎಲ್ಲ ಸರಿ ಹೋಗುತ್ತೆ. ಅವನಂದಿದ್ದನ್ನು ಯಾವುದನ್ನು ನಿನ್ನ ತಲೆಗೆ ಹಾಕೋಬೇಡ. ಮುಂದೆ ಒಳ್ಳೆ ದಿನ ಬಂದೇ ಬರುತ್ತೆ. ಪ್ಲೀಸ್. ಹಾಲು? ಇದು ಬರೀ ಹಾಲಲ್ಲ, ಕೇಸರಿ ಹಾಕಿರುವ ಹಾಲು. ಕೇಸರಿನ ಯಾಕೆ? ನೋಡಮ್ಮ, ಬಸರಿ ಹೆಂಗಸರಿಗೆ ಹಾಲು ಜೊತೆ ಕೇಸರಿ ಹಾಕಿಕೊಡೋದು ಒಂದು ವಾಡಿಕೆ, ಅದಕ್ಕೆ ಹಾಕಿದ್ದೀನಿ, ಕುಡಿ. ಯಾಕೆ ಕೇಸರಿ ಹಾಕ್ತಾರೆ ಅಂತ ಹೇಳ? ಯಾಕೆ ಅಂದ್ರೆ? ಯಾಕೆ ಅಂತ ನಾನು ಹೇಳ್ತೀನಿ, ಮಗು ಕೆಂಪು ಕೆಂಪು ಹುಟ್ಟಬೇಕು ಅಂತ ತಾನೆ. ಯಾರ ತರ ಹೇಳು? ನಿಮ್ ತರ. ಕರೆಕ್ಟ್. ಅಂಕಲ್, ಕೇಸರಿ ಹಾಕೊಂಡು ಹಾಲು ಕುಡಿಬೇಕು ನಿಜ, ಆದ್ರೆ ಈಗಲ್ಲ. ಈಗಲ್ವಾ? ಮತ್ತೆ ಅಂಕಲ್, ನನ್ಗಿನ್ನೂ 3 ತಿಂಗಳು,
ಡಾಕ್ಟ್ರ್ ಹೇಳಿರೋ ಪ್ರಕಾರ 8 ತಿಂಗಳಾದ್ಮೇಲೆ ಹಾಲಿಗೆ ಕೇಸರಿ ಹಾಕೊಂಡು ಕುಡಿಬೋದಂತೆ. ಅಂಕಲ್, ನಿಮ್ಮನ್ನು ನೋಡಿದ್ರೆ ಒಂದು ಗಾದೆ ನೆನಪಾಗ್ತಿದೆ, ಕೂಸು ಹುಟ್ಟಕ್ಕೆ ಮುಂಚೆ ಕುಲಾವಿ ಹೊಲಿಸಿದ್ರು ಅಂತ. ಅವೆಲ್ಲ ಏನು ಇಲ್ಲ, ನಿನಗೀಗ 3 ತಿಂಗಳು ಅಂತಾನೆ ಈ ಕೇಸರಿ ಹಾಲು ಕೊಟ್ಟಿರೋದು. ಒಂದು ಚೂರೂ ಬಿಡದೇ ಇರೋ ಹಾಗೆ ಕುಡಿಬೇಕು ಅಷ್ಟೇ. ನಾನು ಬಿಟ್ಟರೆ ನೀವು ಬಿಡಬೇಕಲ್ಲ. ಏನಮ್ಮ? ಏನಿಲ್ಲ ಅಂಕಲ್, ನೀವು ಹೇಳಿದ ಹಾಗೆ ಆಗಲಿ ಅಂದೆ. ಹೇಗಿದೆ ಹಾಲು? ಫಸ್ಟ್ ಕ್ಲಾಸ್ ಅಂಕಲ್. ಚೆನ್ನಾಗಿರಲೇಬೇಕು, ನಾನೇ ಮಾಡಿರೋದು. ನನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ನಿನ್ನ ತಂಗಿ ಅದೇನೋ ತರ್ತೀನಿ ಅಂತ ಹೋದ್ಲು. ಇನ್ನು ನನ್ನ ಮಗಳು, ಅವಳ ಕೆಲಸನೇ ಅವಳು ಮಾಡ್ಕೊಳ್ಳಲ್ಲ, ಇನ್ನು ಹಾಲು ಮಾಡ್ಕೊಡ್ತಾಳ. ಅದಕ್ಕೆ ನಾನೇ ಹಾಲನ್ನ ಬಿಸಿ ಮಾಡಿ ಕೇಸರಿ ಹಾಕಿ ಸಕ್ಕರೆ ಹಾಕಿ ತಂದಿದ್ದೀನಿ. ಅಂಕಲ್, ನಿಜ ಹೇಳ್ತಿದ್ದೀನಿ, ನಿಮ್ಮ ಅಡುಗೆ ಕೆಲಸದವ್ರನ್ನ ಬಿಡಿಸ್ಬಿಡಿ. ಯಾಕೆ? ನೀವೇ ಚೆನ್ನಾಗಿ ಅಡುಗೆ ಮಾಡ್ತಿರಲ್ಲ. ಹಾಂ, ಅದಕ್ಕೆ ಬಿಡಿ ಮಾಡ್ತಾ ಇದೆಯಲ್ಲ ನೀನಲೇ. ಐ ಆಮ್ ವೆರಿ ಸೀರಿಯಸ್ ಅಂಕಲ್, 100%. ಸುಮ್ಮನಿರಮ್ಮ ನೀನು. ನಾನೇನೋ ಅಡುಗೆ ಮನೆಗೆ ಹೋಗಿ ಸೌಟ್ ಇಟ್ಕೊಂಡು ಅಡುಗೆ ಮಾಡಕ್ಕೆ ನಿಂತ್ಕೊಂಡ್ರೆ ನನ್ನ ಹೆಂಡತಿ ಏನಿಲ್ಲ, ಓಡಿಸ್ಕೊಂಬಂದ್ಬಿಡ್ತಾಳೆ ಆಮೇಲೆ ನನ್ನನ್ನ. ಅವಳು ಮಾಡೋದು ಅದೊಂದೇ ಕೆಲಸ, ಅದಾದ್ರೂ ನೆಟ್ಟಿಗೆ ಮಾಡಲಿ ಬಿಡು. ಶ್ರಾವ್ಯ, ನನಗಂತೂ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮನೆಯಲ್ಲಿ ನಾವು ಈ ರೀತಿ ಮನಸ್ಸು ಬಿಚ್ಚಿ ನಕ್ಕಿ ತುಂಬ ದಿವಸಗಳೇ ಆಗೋಗಿತ್ತು. ನೀನು ತಾಯಿಯಾದ ಗಳಿಗೆ ನಮ್ಮ ಮನೆಯಲ್ಲಿ ಮತ್ತೆ ಆ ಸಂತೋಷ ಕಾಣಿಸ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಅಂಕಲ್. ಇಂಥದ್ದೊಂದು ಸಂಭ್ರಮನ ನಾನು ಹುಟ್ಟಾಕ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀವೆಲ್ಲರೂ ಸಂತೋಷವಾಗಿದ್ದೀರಲ್ಲ, ನನಗಷ್ಟೇ ಸಾಕು. ಶ್ರಾವ್ಯ, ನಿನಗೆ ನಾನು ಹೇಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲಮ್ಮ. ಇವತ್ತು ನಮ್ಮನೆಯ ಈ ಸಂತೋಷಕ್ಕೆ ಕಾರಣ ನೀನೆ. ನೀನು ಈ ಡಿಸಿಷನ್ ತಗೊಳ್ಳದೆ ಹೋಗಿದ್ದಿದ್ರೆ ನಮ್ಮ ವಂಶದ ಕುಡಿನ ನಿನ್ನ ಹೊಟ್ಟೆಯಲ್ಲಿ ಹೊತ್ಕೊಂಡು ಬೆಳೆಸದೆ ಹೋಗಿದ್ದಿದ್ರೆ ನಾವ್ಯಾರು ಇವತ್ತು ಇಷ್ಟು ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಂತ ಕಾಣುತ್ತೆ. ಸಂಪೂರ್ಣ ಕ್ರೆಡಿಟ್ ನಿನಗೆ ಹೋಗಬೇಕು. ಹೌದು, ಥ್ಯಾಂಕ್ಸ್ ಅಂಕಲ್. ಮರ್ತೇ ಬಿಟ್ಟಿದ್ದೆ ನೋಡು. ಏನಿದು ಕ್ಯಾಲೆಂಡರ್? ಕ್ಯಾಲೆಂಡರ್ ಯಾಕೆ? ಹೂನಮ್ಮ, ನಿನ್ನೆ ನಾನು ನೋಡ್ತಾ ಇದ್ದೆ. ಏನಕ್ಕೆ? ಇದರಲ್ಲಿ ಏನು ಗೊತ್ತಾಗತ್ತೆ ಗೊತ್ತಾ? ಏನು? ಮಗು ಯಾವಾಗ ಹುಟ್ಟತ್ತೆ ಅಂತ. ಅಂಕಲ್. ಹೌದು, ನಿಂದು ಆ ಮೆಡಿಕಲ್ ಇದೆಲ್ಲ ಇದೆಯಲ್ಲ ರಿಪೋರ್ಟ್ಸು ತೊಂಬ. ಮೆತ್ತಿಗೆ 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 ನಿಧಾನ ನಿಧಾನ ಕೇಳು. ಜನವರಿ, ಫೆಬ್ರವರಿ, ಮಾರ್ಚ್, ಆಹಾ, ವೆರಿ ವೆರಿ ಗುಡ್. ಸಿಕ್ಕು ಜನವರಿ ಫೆಬ್ರವರಿ ಸಿಕ್ಬಿಡ್ತು. ಯಾವಾಗ ಅಂಕಲ್? ಮಗು ಯಾವಾಗ ಹುಟ್ಟತ್ತೆ ಅಂತ ಗೊತ್ತಾಯ್ತು. ಯಾವಾಗ ಹುಟ್ಬೋದು ಅಂಕಲ್? ಈ ರಿಪೋರ್ಟು ಮತ್ತೆ ಈ ಡೇಟ್ಸು ಎರಡು ಮ್ಯಾಚ್ ಆಗ್ತಿರೋದು ನೋಡಿದ್ರೆ ಜೂನ್ 15 ಮೇಲೆ 30 ಒಳಗೆ ಮಗು ಆಗೋದು ಗ್ಯಾರಂಟಿ. ಇನ್ನು 6 ನಮ್ಮನೆಗೆ ಮುದ್ದಾದ ಒಂದು ಮಗು ಬರೋದು ಗ್ಯಾರಂಟಿ. ಒಂದು 2 ದಿನ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ, ಬಟ್ ಜೂನ್ ಕನ್ಫರ್ಮ್ಡ್.
ಹಾಯ್ ಹಾಯ್ ಏನೋ ಮಾತಾಡಬೇಕು ಅಂತ ಫೋನ್ ಮಾಡಿದ್ರೆ ಹ್ಮ್ ಈಗ ಮಾತಾಡಬೇಕಾಗಿರೋರು ನೀವು ಅಂದ್ರೆ ಇತ್ತೀಚೆಗೆ ತುಂಬಾ ಮಾತಾಡೋದಕ್ಕೆ ಕಲ್ತಿದ್ದೀರಿ ಅಂತ ಗೊತ್ತಾಯ್ತು ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನೋ ನಮ್ಮ ಮನೆಗೆ ಹೋಗಿ ತುಂಬಾ ಮಾತಾಡಿದ್ರಂತೆ ನೀವು ಓ ಅದಾ ನಿಮಗೆ ಇಷ್ಟೊಂದೆಲ್ಲ ಮಾತಾಡಕ್ಕೆ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಹೊಸ ವಿಷಯ ಹೇಳಿ ಅಪ್ಪ ಅಮ್ಮನ ಹತ್ರ ಏನು ಮಾತಾಡಿದ್ರಿ ಏನು ಮಾತಾಡಬೇಕು ಅದನ್ನೇ ಮಾತಾಡಿದಿನಿ ಅದನ್ನೇ ಏನು ಅಂತ ನಾನು ಹೇಳ್ತಾ ಇರೋದು ನೀವು ಬಂದ ಹೋದ್ಮೇಲೆ ಅಪ್ಪ ಅಮ್ಮ ತುಂಬಾನೇ ಅಪ್ಸೆಟ್ ಆಗಿದ್ದಾರೆ ಯಾವುದೋ ವಿಷಯದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅವರ ಪರಿಸ್ಥಿತಿ ನೋಡಿ ನನಗೆ ಗಾಬರಿ ಆಯ್ತು ಹೇಳಿ ಏನು ವಿಷಯ ಅದು ಏನಿಲ್ಲ ನಾನು ಕೇಳಿದ್ದು ನಿಮಗೆ ಅಧಿಕ ಪ್ರಸಂಗತನ ಅನ್ಸಬಹುದು ಆದರೆ ಆ ಕೇಳಬೇಕಾಗಿದ್ದು ನನ್ನ ಕರ್ತವ್ಯ ಅನ್ಸ್ತು ಅವರಿಗೆ ನೋವಾಗುತ್ತೆ ಅಂತ ನನಗೆ ಗೊತ್ತಿತ್ತು ಆದರೆ ಆ ನೋವಿಂದ ಒಂದು ಒಳ್ಳೆಯದಾಗುತ್ತೆ ಅನ್ನೋದಾದರೆ ಯಾಕೆ ಕೇಳಬಾರದು ಹೇಳಿ ಅದನ್ನೇ ಏನು ಅಂತ ನಾನು ಕೇಳ್ತಾ ಇರೋದು ನೀವು ಎಷ್ಟು ದಿನ ಬದುಕಿರ್ತೀರಿ